ನಮಸ್ಕಾರ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಸ್ನೇಹಿತರೆ, ಶ್ರೀಕೃಷ್ಣ, ಹರಿ, ನಾರಾಯಣ, ಕೃಷ್ಣ, ಪಾಂಡುರಂಗ ಎಲ್ಲ ಒಂದೇ ದೇವರು, ಎಲ್ಲರೂ ಶ್ರೀಮನ್ನಾರಾಯಣ ಅವತಾರಿಗಳು. ಹೌದು ವೀಕ್ಷಕರೇ, ಈ ಒಂದು ವೈಕುಂಠ ಏಕಾದಶಿಯಲ್ಲಿ ತಿರುಪತಿಯಲ್ಲಂತೂ ಭರ್ಜಿಗೆ ಜನಸಂದಣಿ ಹೆಚ್ಚಾಗಿದೆ. ಅಲ್ಲಿ ವೈಕುಂಠ ದ್ವಾರದ ಮುಖಾಂತರ ದೇವರನ್ನು ಪ್ರವೇಶ ಮಾಡಿ ಇವತ್ತು ದೇವರನ್ನ ನೋಡ್ಬೋದು. ಅದು ವರ್ಷಕ್ಕೆ ಒಂದೇ ಒಂದು ಬಾರಿ. ಅದೇ ರೀತಿ ಹುಣಸೂರಿನ ಜೈರ್ವಿ ರಸ್ತೆಯಲ್ಲಿರುವ ಪಾಟೀಲ್ ಸ್ವಾಮಿ ದೇವಾಲಯದಲ್ಲಿ ಸಹ ವೈಕುಂಠ ದ್ವಾರವನ್ನು ಮಾಡಿ ದೇವರ ದರ್ಶನಕ್ಕೆ ಅವಕಾಶ ಮಾಡಲಾಗುತ್ತೆ. ಮೊನ್ನೆ ಈಗ ನಾವು ಪಾಂಡುರಂಗ ದೇವಸ್ಥಾನದ ಒಳ ಹೋಗೋಣ. ದೇವಾಲಯದಲ್ಲಿ ಏನೆಲ್ಲ ಅಲಂಕಾರ ಮಾಡಿದ್ದಾರೆ, ಭಕ್ತರೆಲ್ಲ ಹೇಗೆ ಸೇರಿದ್ದಾರೆ, ಹೇಗೆ ಪೂರೈಕೆ ಪುನಸ್ಕಾರ ನಡೀತಾ ಇದೆ, ಬನ್ನಿ ನಾವು ನೋಡ್ಕೊಂಬೋಣ.
ಹೇಳ
ಶ್ರೀ ಉಪ್ಪಿನಿ ಸಮೇತ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಭಾವಸಾರ ಕ್ಷತ್ರಿಯ ಮಂಡಳಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಮುಂದೂರಿನ ಸಮಸ್ತ ನಾಗರಿಕರು ಈ ದಿನ ಪಾಂಡುರಂಗ ದೇವಸ್ಥಾನದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ವೈಕುಂಠ ಏಕಾದಶಿಯನ್ನು ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಶುಭಾಶಯಗಳನ್ನು ಕೋರ್ತಾ ಈ ಸಂದರ್ಭದಲ್ಲಿ ಕರೆಸಿ ಈ ಒಂದು ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಭಾರತ ಕ್ಷತ್ರಿಯ ಮಂಡಳಿ ಚಾರಿಟಬಲ್ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ನಡೆಯತಕ್ಕಂಥ ಎಲ್ಲ ಗಣ್ಯರಿಗೆ ಹಿರಿಯರಿಗೆ ನಾನು ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಮಾತನ್ನು ಓದ್ತೀನಿ. ನಮಸ್ಕಾರ ಎಲ್ಲರಿಗೂ. ವೈಕುಂಠ ಏಕಾದಶಿಯ ಶುಭಾಶಯಗಳು. ವಿಠಲ ಕೃಷ್ಣ ಹರಿ ನಾರಾಯಣ ವೆಂಕಟರಮಣ ದೇವರುಗಳ ಶ್ರೀಮನ್ ನಾರಾಯಣರ ಅವತಾರ. ನಮ್ಮ ದೇವಸ್ಥಾನದಲ್ಲಿ ನೆಲೆಸಿರುವ ಶ್ರೀ ರುಕ್ಮಿಣಿ ಸಮೇತ ಪಾಂಡುರಂಗ ಸ್ವಾಮಿಯ ದೇವರಿಗೆ ಬೆಳಗ್ಗೆ 6 ಗಂಟೆಗೆ ಅಭಿಷೇಕ, ಬೆಳ್ಳಿ ಅಲಂಕಾರ, ಹೂ ಅಲಂಕಾರ ನೆರವೇರಿತು. 1:30 ಮಧ್ಯಾಹ್ನ ಮಹಾಮಂಗಳಾರತಿ, ನಂತರ ಪ್ರಸಾದ ವಿನಿಯೋಗವಾಯಿತು. ನಿನ್ನೆ ಹೇಳಿದಂತೆ ನಾವು ರಚಿಸಿದ ಈ ವೈಕುಂಠ ದ್ವಾರದಲ್ಲಿ ಇಂದು ಸಾಗರೋಪಾದಿಯಲ್ಲಿ ಭಕ್ತರು ಪ್ರವೇಶವನ್ನು ಮಾಡಿ ಶ್ರೀ ಪಾಂಡುರಂಗ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಹಾಗೆ ಸಂಜೆ ಮಹಿಳಾ ಮಂಡಳಿ ಹಾಗೂ ಪುರುಷ ಮಂಡಳಿ ಇವರಿಂದ ದೇವರ ಭಜನೆಗಳನ್ನು ಮಾಡಿ ಭಾಳ ವಿಜೃಂಭಣೆಯಿಂದ ನೆರವೇರಿತು. ಈ ಎಲ್ಲ ಯಶಸ್ವಿಗೆ ಸಹಕಾರ ಮಾಡಿದ ನಮ್ಮ ಕಾರ್ಯಕಾರಿ ಮಂಡಳಿ ನಿರ್ದೇಶಕರು ಹಾಗೂ ಸಮಾಜ ಬಂಧುಗಳು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಮತ್ತೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.